ನಮಸ್ಕಾರ. ಇವತ್ತು ನೋಡ್ತೀವಿ ಕಾರ್ ಬಂದು i20 ಡೀಸೆಲ್ ವೇರಿಯಂಟ್ ಇದು, ಟಾಪ್ ಆ್ಯಂಡು. ಕಾರ್ ಕೀನು, ಲಾಕು, ಅನ್ಲಾಕು, ಬೂಟು, ಆರ್ ಆನ್ ಬಟನ್ನು. ಬ್ಯಾಕಲ್ಲಿ ಹುಂಡೈ ಲೋಗೋ ಬರುತ್ತೆ. ಇನ್ನು ಕಾರ್ ಫ್ರಂಟ್ ಲುಕ್ ಇದು. ಗ್ರಿಲ್ ಬಂದು ಕಂಪ್ಲೀಟ್ ಬ್ಲ್ಯಾಕ್ ಫಿನಿಷಲ್ಲಿದೆ. ಎಲ್ ಇ ಡಿ ಡಿಯರ್ಎಲ್ಸ್ ಬರುತ್ತೆ. ಹೆಡ್ಲೈಟ್ ಬಂದು ಎಲ್ ಇ ಡಿ ಪ್ರೊಜೆಕ್ಟರ್ಸ್ ಬರುತ್ತೆ. ಫಾಗ್ ಲ್ಯಾಂಪು, ಅಲೋಜನ್ ಪ್ರೊಜೆಕ್ಟರ್ಸು. ಕಾರ್ನರಿಂಗ್ ಪ್ಯಾಸಿವ್ ಲೈಟ್ಸ್ ಬರುತ್ತೆ ಇದರಲ್ಲಿ. i20 ಬ್ಯಾಡ್ಜಿಂಗ್ ಇದೆ. ಇನ್ನು ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ ಸೈಜ್ ಬಂದು 195/55 R16 ಅಲಾಯ್ ವೀಲ್ಸ್ ಇದೆ. ಬ್ಲ್ಯಾಕ್ ORVM ಬರುತ್ತೆ ವಿತ್ ಟರ್ನ್ ಇಂಡಿಕೇಟರ್ಸ್. ಇನ್ನು ಸೈಡು ಡೋರಿಂದ, ಫ್ರಂಟ್ ಡೋರಿಂದ ಬ್ಯಾಕ್ ಡೋರ್ ತನಕ ಒಂದು ಫುಲ್ ಕ್ರೋಮ್ ಲೈನ್ ಬಂದಿದೆ, ನೋಡ್ಬೋದು. ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ರಿಕ್ವೆಸ್ಟ್ ಸೆನ್ಸರ್ ಇಲ್ಲ ಕೋ ಡ್ರೈವರ್ ಸೈಡು. i20 ಬ್ಯಾಡ್ಜ್ ಬನ್ನಿ. ಸೆಕೆಂಡ್ ರೋ ನೋಡೋಣ. ಇಂಟೀರಿಯರ್ ಬಂದುಬಿಟ್ಟು ಡೋರು ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಫಿನಿಷಲ್ಲಿದೆ. ಒಂದು ರೆಡ್ ಲೈನ್ ಕೊಟ್ಟಿದ್ದಾರೆ ಬಾಟಲ್ ಹೋಲ್ಡರು. ಬೋಸ್ ಸ್ಪೀಕರ್ಸ್ ಬರುತ್ತೆ. ಇನ್ನು ಸೀಟ್ಸ್ ಬಂದು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಅಡ್ಜಸ್ಟಬಲ್ ಅಡ್ರೆಸ್ ಬರುತ್ತೆ. ಸೆಂಟರ್ ಪ್ಯಾಸೆಂಜರಿಗೆ ಅಡ್ರೆಸ್ ಕೊಟ್ಟಿಲ್ಲ. ಸೆಂಟರ್ ಆರ್ಮ್ ರೆಸ್ಟ್ ಬರುತ್ತೆ. ಕಪ್ ಹೋಲ್ಡರ್ಸ್ ಇಲ್ಲ. ಗ್ರ್ಯಾಬ್ ಹ್ಯಾಂಡಲು ಉಕ್ಕಿದೆ. ಸೆಕೆಂಡ್ ರೋ ಪ್ಯಾಸೆಂಜರ್ಸಿಗೆ AC ವೆಂಟ್ಸು. ಮೊಬೈಲ್ ಇಟ್ಲಿಕ್ಕೆ ಸ್ಪೇಸು. USB ಸಾಕೆಟ್ ಇದೆ. ಲೈಟ್ ಕೊಟ್ಟಿದ್ದಾರೆ. ಫ್ರಂಟ್ ಡ್ಯಾಶ್ಬೋರ್ಡ್ ಲುಕ್ಕು ನೋಡ್ಬೋದು. ಸಿಂಗಲ್ ಟೋನ್ ಕಲರ್ ಬರುತ್ತೆ. ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಇದೆ. LED ಟೈಲ್ ಲ್ಯಾಂಪ್ ಬರುತ್ತೆ. ನಮ್ಮ ಬ್ಯಾಕ್ ಸೈಡಲ್ಲಿ ಒಂದು ಸಿಲ್ವರ್ ಕ್ರೋಮ್ ಲೈನ್ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ತನಕ ಕಂಪ್ಲೀಟ್ ಆಗಿದೆ ಅದು. ರೇರ್ ವೈಪರ್ ಬರುತ್ತೆ ವಿತ್ ಡಿ ಫವರು. ಶಾರ್ಕ್ ಫಿನ್ ಆಂಟೆನ. ರಿವರ್ಸ್ ಕ್ಯಾಮ್ರಾ ವಿತ್ ನಂಬರ್ ಪ್ಲೇಟ್ ಲೈಟ್ಸ್ ಬರುತ್ತೆ. ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಟೋಟಲ್ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. i20 ಬ್ಯಾಡ್ಜಿಂಗು, ಆಸ್ಟ ಬ್ಯಾಡ್ಜಿಂಗ್ ಇದೆ. ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಇದು ಡ್ಯುಯಲ್ ಟೋನ್ ವೇರಿಯಂಟ್ ಇದು. ಅದಕ್ಕೆ ಬ್ಲ್ಯಾಕ್ ರೂಫ್ ಕೊಟ್ಟಿದ್ದಾರೆ. ಬನ್ನಿ ಡ್ರೈವರ್ ಸೀಟ್ ಚೆಕ್ ಮಾಡೋಣ. ರಿಕ್ವೆಸ್ಟ್ ಸೆನ್ಸರ್ ಇದೆ. ಡ್ರೈವರ್ ಸೀಟ್ ಅಷ್ಟೇ ಬರೋದು, ಪ್ಯಾಸೆಂಜರ್ ಸೈಡ್ ಬರೋಲ್ಲ. ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ ಡೋರ್ ಬರುತ್ತೆ. ಇದೆಲ್ಲ ಪವರ್ ವಿಂಡೋ ಕಂಟ್ರೋಲ್ ಬಟನ್ಸು, ಲಾಕ್ ಅನ್ಲಾಕ್ ಬಟನ್ನು. ಎಲೆಕ್ಟ್ರಿಕ್ ಫೋಲ್ಡ್ ಮಿರರ್ಸ್ ಬರುತ್ತೆ. ಇನ್ನು ಇಂಟೀರಿಯರ್ ನೋಡೋದಾದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಇದು, ಕ್ಯಾಮ್ರಾ ವ್ಯೂ ಬಟನ್ನು, ಹೆಡ್ಲೈಟ್ ಅಡ್ಜಸ್ಟರು, ಪುಷ್ ಸ್ಟಾರ್ಟ್ ಬಟನ್ನು, AC ವೆಂಟ್ ಇದು. ಡ್ರೈವರ್ ಸೀಟ್ ಬಂದು 8-way ಮ್ಯಾನ್ಯಲಿ ಅಡ್ಜಸ್ಟಬಲ್ ಬರುತ್ತೆ. ಕೋ ಡ್ರೈವರ್ ಸೀಟ್ ಬಂದು 6-way ಮ್ಯಾನ್ಯಲಿ ಅಡ್ಜಸ್ಟಬಲ್. ಲೆದರ್ ವಾಪ್ ಸ್ಟೀರಿಂಗ್ ವೀಲ್ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡ್ ಕಂಟ್ರೋಲ್ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ಸ್ ಇದು. ಇದು ಫುಲ್ ಕಂಪ್ಲೀಟ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ನೋಡ್ಬೋದು ಇಲ್ಲಿ ಕಾಂಪಸ್ಸು, ಫ್ಯೂಯಲ್ ಕನ್ಸಪ್ಷನ್ನು, ಡಿಸ್ಟೆನ್ಸ್ ಟು ಎಂಟ್ರಿ ಎಲ್ಲ ತೋರಿಸ್ತಾ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಇನ್ನು ಅದು ಕ್ರೂಸ್ ಕಂಟ್ರೋಲ್ ಬಟನ್ನು. ಲೆಫ್ಟ್ ಸೈಡ್ ಬಂದು ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ಸಿಗೆ ವಾಲ್ಯೂಮ್ ಬಟನ್ನು, ವಾಯ್ಸ್ ಕಮ್ಯಾಂಡು, ಮೋಡು. ಇದು ಕಾಲ್ ರಿಸೀವ್ ಮತ್ತು ಕಟ್ ಬಟನ್. ಇದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದು. ನೋಡ್ಬೋದು ನ್ಯಾವಿಗೇಷನ್ನು, FM ರೇಡಿಯೋ ಎಲ್ಲ ಇದೆ. ಇದೆಲ್ಲ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ಸ್ ಬಟನ್. ಈಗ ಬ್ಲೂ ಲಿಂಕು, ನ್ಯಾವಿಗೇಷನ್ ಇದು. ಟಚ್ ಕೂಡ ತುಂಬ ಸ್ಮೂತ್ ಆಗಿದೆ. ಹಜಾರ್ಡ್ ಲೈಟ್ಸು. ನಾವು ಡ್ಯುಯಲ್ ಟೋನ್ AC ಕಂಟ್ರೋಲ್ಸ್ ಬರುತ್ತೆ. ಇದು AC ಫ್ಯಾನ್ ಸ್ಪೀಡ್ ಕಂಟ್ರೋಲರು, ಇದು ಟೆಂಪ್ರೇಚರ್ ಕಂಟ್ರೋಲರು. ಇದೆಲ್ಲ AC ಕಂಟ್ರೋಲ್ಸ್ ಬಟನ್ನು.
ಯು ಎಸ್ ಪಿ ಸಾಕೆಟ್ ಇದೆ, ಫುಲ್ ಲೋಡ್ ಪವರ್ ಸಾಕೆಟ್ ಇದೆ. ಇದು ಯು ಎಸ್ ಪಿ ಫಾಸ್ಟ್ ಚಾರ್ಜಿಂಗ್ ಸಾಕೆಟು, ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಇದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್. ಅದು ಮ್ಯಾನ್ಯಲ್ ಗೇರ್ ಲಿವರು. ಇದು ಏರ್ ಪ್ಯೂರಿಫೈಯರ್. ಇದು ಕಪ್ ಹೋಲ್ಡರ್ ಇದೆಯಲ್ಲ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ರಿಮೂವ್ ಮಾಡೋಕ್ಕೆ ಬರಲ್ಲ, ವೈರ್ಡ್. ಇದು ಟಚ್ ಕಂಟ್ರೋಲ್ ಇದೆ. ಸೆಂಟರ್ ಆರ್ಮ್ರೆಸ್ಟ್ ಬರುತ್ತೆ ವಿತ್ ಸ್ಟೋರೇಜ್, ಮೂವಬಲ್ ಆರ್ಮ್ರೆಸ್ಟ್ ಇದು. ಗ್ಲೋ ಬಾಕ್ಸ್. ಇನ್ನು ಡ್ಯಾಶ್ಬೋರ್ಡಲ್ಲಿ ಇದು ಎ ಸಿ ವೆಂಟ್ಸಿಂದ ಲೈನ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಲೆಫ್ಟ್ ಹ್ಯಾಂಡಿಂದ ಸೀದಾ ರೈಟ್ ಹ್ಯಾಂಡ್ ತನಕ ಇದೆ. ಐ ಆರ್ ವಿ ಎಮ್. ಇದು ಆಟೋ ಡಿಮ್ಮಿಂಗ್ ಬರಲ್ಲ, ಮ್ಯಾನ್ಯಲಿ ನಾವೇ ಮಾಡಬೇಕು. ಸನ್ಗ್ಲಾಸ್ ಹೋಲ್ಡರು, ಲೈಟ್ಸು. ಇದು ಸನ್ರೂಫ್ ಬಟನ್ನು, ಒನ್ ಟಚ್ ಓಪನ್ ಜೊತೆ ಬರುತ್ತೆ. ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ಫುಲ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಿದರೆ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಕೋಡ್ರೈವರ್ ಸೈಡು ವ್ಯಾನಿಟಿ ಮಿರರ್ ಬರುತ್ತೆ, ಪ್ಯಾಸೆಂಜರ್ ಸೈಡ್ ಬರಲ್ಲ. ಥರ್ಟಿ ಸೆವೆನ್ ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಇಷ್ಟೇ, ಇದು ಒಂದು ಸ್ಮಾಲ್ ರಿವ್ಯೂ ವಿಡಿಯೋ ಅಷ್ಟೇ. ಇದು ಈ ವಿಡಿಯೋ ನೋಡ್ತಿರೋದು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.